ಒಂದು ವಿಚಿತ್ರ ಏನು ಅಂದರೆ, ಯಾವುದೇ ಒಂದು ಕೆಲಸವನ್ನು ಒಪ್ಪಿಕೊಂಡ್ರೆ ಸುಮ್ಮನೆ ಒಪ್ಪಿಕೊಳ್ಳೋರಲ್ಲ, ಮನಪೂರ್ವಕವಾಗಿ ಅದರಲ್ಲಿ ತೊಡಗಿಕೊಳ್ಳುವ ಹಾಗಿದ್ದರೆ ಮಾತ್ರ ಆ ಕೆಲಸವನ್ನು ಒಪ್ಪಿಕೊಳ್ಳೋದು, ಇಲ್ಲ ಅಂದರೆ ಆಗಲ್ಲ. ಈ ಕೆಲಸ ಇಂಥವ್ರು ಮಾಡ್ತಾರೆ, ಅದಕ್ಕೆ ಇಂಥವ್ರು ಎಕ್ಸ್ಪರ್ಟ್ಸ್ ಇದ್ದಾರೆ, ನೀವು ಅವ್ರ ಹತ್ರ ಹೋಗಿ ಅಂತ ಹೇಳ್ತಾ ಇದ್ರು. ಬಟ್ ತಮ್ಮ ಹತ್ರ ಬರೋ ಯಾವುದೇ ಒಂದು ಪುಸ್ತಕ, ಅದು ಯಾವುದೇ, ಅದು ವಿಮರ್ಶೆಗೆ ಸಂಬಂಧಪಟ್ಟಿದ್ದಾಗಿರಲಿ, ಸಂಶೋಧನೆಗೆ ಸಂಬಂಧಪಟ್ಟಿದ್ದಾಗಿರಲಿ, ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಾಗಿರಲಿ, ಸಾಹಿತ್ಯ ಇರಲಿ, ಇನ್ ಕಾದಂಬರಿ ಇನ್ನೇನೇ ಇರಲಿ, ಪ್ರತಿ ಪುಟವನ್ನು ಓದಿ ಪುಟ ಪುಟದೊಳಗೂ ಕೂಡ ಕರೆಕ್ಷನ್ಸನ್ನು ಹಾಕೋದು. ಅದು ವಾಕ್ಯ ದೋಷ ಇರ್ಬೋದು, ವ್ಯಾಕರಣ ದೋಷ ಇರ್ಬೋದು, ಅಥವಾ ಸಬ್ಜೆಕ್ಟ್ ಅದು ಮಾಹಿತಿ ದೋಷ, ಅದರೊಳಗೆ ಏನಾದರೂ ಒಂದು ಇಸ್ವಿ ತಪ್ಪಾಗಿದ್ರು ಕೂಡ ಏ ಇದು ಹಂಗಲ್ಲಿದು ಇದು ಹಿಂಗೆ ನೋಡು ಅಂತ ಆ ಮೂಲದ ಒಂದು ಸಂದರ್ಭವನ್ನು ಅಲ್ಲಿ ಬರೆದು ಇಂಥ ಪುಸ್ತಕದೊಳಗೆ ಇಂಥ ಮಾಹಿತಿ ಇದೆ ಅಂಥೇಳಿ ಅದನ್ನೆಲ್ಲ ಬರಿತಾ ಇದ್ರು ಅವರು. ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ವಿಷಯದಲ್ಲಿ ನಾನು ಒಂದು ಮಾತು ಆವಾಗಲೇ ಹೇಳಿದೆ, ವಿದ್ಯಾರ್ಥಿಯನ್ನಾಗಿ ಬಿಡದೆ ಅವನನ್ನು ವಿದ್ವಾಂಸನನ್ನಾಗಿ ರೂಪಿಸುವ ಬಹುದೊಡ್ಡ ಒಂದು ಪ್ರಯತ್ನ ಇದೆಯಲ್ಲ ಅವರು ಮಾಡ್ತಾಯಿದ್ರು ಅಂತ. ಮತ್ತು ಯಾವುದೇ ವಿದ್ಯಾರ್ಥಿ ಅವ್ರ ಹತ್ರ ಈ ನಮ್ಮಲ್ಲಿ ಪೋಕಾಕಿ ಅಂತ ಒಂದು ಶಬ್ದ ಇದೆ ಅಂದರೆ, ಅಂದರೆ ಸುಮ್ಮನೆ ಒಂದು ಸಣ್ಣ ಕೆಲಸ ಮಾಡಿ ಒಂದು ದೊಡ್ಡ ಹೆಸರು ತಗೋಬೇಕು ಅನ್ನುವಂಥ ಯಾವುದೇ ಒಬ್ಬ ವಿದ್ಯಾರ್ಥಿ ಅವರ ಸನಿಹಕ್ಕೂ ಕೂಡ ಸುಳಿಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ಅವ್ರ ಕೈಯೊಳಗೆ ಸಿಕ್ಕ ಅಂದರೆ ಅವನು ವಿದ್ವಾಂಸನ ಆಗಲೇಬೇಕು, ಆಗುವ ಹಾಗೆಯೇ ಅವನನ್ನು ದುಡಿಸ್ತಾ ಇದ್ರು ಅವರು. ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗಿರಲಿ, ಅದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗಿರಲಿ, ವಚನಕ್ಕೆ ಸಂಬಂಧಪಟ್ಟಂಗಿರಲಿ, ಸಂಸ್ಕೃತಿಗೆ ಸಂಬಂಧಪಟ್ಟಂಗಿರಲಿ, ಅವನು ಏನೇ ಒಂದು, ಈಗ ಸುಮಾರು ಒಂದು 14 ಜನ ಅವರ ಕೈಯೊಳಗೆ ಏನು PhD ಥೀಸಿಸನ್ನು ಮಾಡಿದಾರಲ್ಲ, ಅವರು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಲೇಬೇಕು. ಮಾಡುವ ಹಾಗೆ ಬಿಡ್ತಾನೇ ಇರಲಿಲ್ಲ, ಅವ್ರು ಬಿಡ್ತಾನೇ ಇರಲಿಲ್ಲ, ಮಾಡಬೇಕು ಮಾಡಬೇಕು. ಮತ್ತು ಒಂದು ಒಳ್ಳೆಯ ಕೆಲಸ, ಅವರ ಒಂದು ದೃಷ್ಟಿಕೋನ ಏನು ಅಂದರೆ, ಒಂದು ಒಳ್ಳೆಯ ಕೆಲಸ ಇದೆಯಲ್ಲ ಅದು ಸಮಯಕ್ಕನುಗುಣವಾಗಿ ನಡೀಬೇಕು. ಒಳ್ಳೆಯ ಕೆಲಸ ಮಾಡ್ತೀನಿ ಅಂಥೇಳಿ ಅದಕ್ಕೆ ಸಿಕ್ಕಾಪಟ್ಟೆ ಸಮಯವನ್ನು ತೆಗೆದುಕೋಬಾರ್ದು. ಸಮಯ ಇರಬೇಕು, ವೇಗ ಇರಬೇಕು, ಗುಣಮಟ್ಟ ಇರಬೇಕು. ಯಾವಾಗಲೂ ಅವರು ಪ್ರತಿ ಮಾತಿನೊಳಗೂ ಈ ಅಂಶಗಳನ್ನು ನಮಗೆ ವಿದ್ಯಾರ್ಥಿಗಳಿಗೆಲ್ಲ ನಮ್ಗೆ ಹೇಳ್ತಾ ಇದ್ರು. ನೀವು ಏನೇ ಕೆಲಸ ಮಾಡಿ ಅದು ಗುಣಮಟ್ಟದ ಕೆಲಸ ಆಗಿರಬೇಕು, ಮತ್ತು ಅದನ್ನು ಸಮಯಕ್ಕನುಗುಣವಾಗಿ ಮಾಡಬೇಕು. ಆಮೇಲೆ ಬೇರೆ ಕೆಲಸಗಳು, ಎಷ್ಟೋ ಕೆಲಸಗಳು ನಿಮಗಾಗಿ ಕಾಯ್ತಾ ಇವೆ, ಆ ಕೆಲಸಗಳನ್ನು ನಿಮ್ಮಂಥವರೇ ಮಾಡಬೇಕು ಹೊರತು ಬೇರೆ ಇನ್ಯಾರಿಂದನೂ ಸಾಧ್ಯ ಇಲ್ಲ. ಇದು ಎಷ್ಟು ವಿಚಿತ್ರ ಅಂದರೆ, ಪತ್ರಿಕೆಗಳಲ್ಲಿ ಏನಾದರೂ ಒಬ್ಬ ಕಿರಿಯ, ತಮಗಿಂತ ತುಂಬ ಕಿರಿಯ ತಲೆಮಾರಿನ ವ್ಯಕ್ತಿ ಒಂದು ಉತ್ತಮವಾದ ಗ್ರಂಥ ಬರೆದಿದ್ದಾನೆ ಅಂತ ಒಂದು ಏನಾದರೂ ವಿಮರ್ಶೆ ಬಂದರೆ ಅವನಿಗೆ ಫೋನ್ ಮಾಡ್ತಾಯಿದ್ರು ಅವರು. ಉದಾಹರಣೆಗೆ ನನ್ನ ಸ್ನೇಹಿತ ದೇವ್ ಪತ್ತಾರ್, ಅವರು ಈ ನಮ್ಮ ಬಹುಮನಿ ಒಂದು ಏನು ಸಂಸ್ಥಾನ ಇದೆಯಲ್ಲ, ಬಹುಮನಿಗಳಲ್ಲಿ ಒಬ್ಬ ಬಹಳ ದೊಡ್ಡ ವ್ಯಕ್ತಿ ಆಗ್ಬೋದ, ಮೊಹಮ್ಮದ್ ಗವಾನ್ ಅಂತ ತಾವು ಆತನ ಹೆಸರನ್ನು ಕೇಳಿರಬೇಕು. ಅದನ ಬಗ್ಗೆ ಎಲ್ಲ ಒಂದು ಕಡೆ ಲೇಖನ ಬರೆದರು. ಆಮೇಲೆ ಮೆಡೋಸ್ ಟೇಲರ್ನ ಬಗ್ಗೆ ಅವರೊಂದೇನೋ ಲೇಖನ ಬರೆದರು. ಆಗ ಅವ್ರಿಗೆ ಸ್ವತಃ ಫೋನ್ ಮಾಡಿ, ನೋಡು ಗವಾನ್ ಮಾಡಿರೋ ಕೆಲಸ ಇದೆಯಲ್ಲ ಕರ್ನಾಟಕದ ಇತಿಹಾಸದಲ್ಲಿ, ಅದು ಭಾಳ ದೊಡ್ಡ ಕೆಲಸ, ಅದು ಕರ್ನಾಟಕ ಸಂಸ್ಕೃತಿಗೆ, ಇತಿಹಾಸಕ್ಕೆ ಮತ್ತು ಕಂದಾಯ ವ್ಯವಸ್ಥೆಗೆ. ಈಗೇನು ನಾವೆಲ್ಲ ಕೇಳಿದ್ದೀವಿ ಏನಂದರೆ, ಮೊಹಮ್ಮದ್ ಗವಾನನ ಕಂದಾಯ ವ್ಯವಸ್ಥೆಯನ್ನು ಮುಂದೆ ಅಕ್ಬರ್ ಅದನ್ನು ತಾನು ಅಳವಡಿಸ್ಕೊಂಡ, ಅವನ ಮಂತ್ರಿ ತೋದರ್ಮಲ್ ಅಂತ ಒಬ್ಬ ಮಂತ್ರಿ ಇದ್ದ, ಅವನು ಅಳವಡಿಸ್ಕೊಂಡು ಆ ವ್ಯವಸ್ಥೆಯನ್ನು ಅವನು ಮುಂದುವರೆಸ್ತಾ, ಮತ್ತು ಇವತ್ತಿಗೂ ಈ ದೇಶದಲ್ಲಿ ಕಂದಾಯ ವ್ಯವಸ್ಥೆ ಅಂತ ಏನಿದೆಯಲ್ಲ ಅದು ತೋದರ್ಮಲ್ಲನ್ ಒಂದು ಕಂದಾಯ ವ್ಯವಸ್ಥೆ. ಆ ತೋದರ್ಮಲ್ ಎಲ್ಲಿಂದ ತೊಗೊಂಡ ಅಂದರೆ ಅವನು ನಮ್ಮ ಮೊಹಮ್ಮದ್ ಗವಾನನ ಕಡೆಯಿಂದ ಅದು ತೊಗೊಂಡ. ಹೀಗಾಗಿ ಇಡೀ ದೇಶದ ಇವತ್ತು ಪಹಣಿ ಅಂತ ನಾವೇನು ಹೇಳ್ತೇವಲ್ಲ, ಭೂಮಾಪನ, ಹೊಲದ ಎಲ್ಲ ಅಳತೆ, ವಿಸ್ತೀರ್ಣ, ಒಡ್ಡು ಬದ, ಕಾಲುವೆ, ಇವುಗಳೆಲ್ಲದರ ಲೆಕ್ಕಾಚಾರ ಆಡಳಿತ ಮಾಡುವವ್ರಿಗೆ ಇರಬೇಕಾಗ್ತದೆ. ಭೂ ವಿಸ್ತೀರ್ಣದ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಇರಬೇಕಾಗ್ತದೆ. ಇಂತಹ ತಿಳುವಳಿಕೆ ಕುರಿತು ಎಚ್ಚರ ಕೊಟ್ಟವನು ನಮಗೆ ಮೊಹಮ್ಮದ್ ಗವಾನು. ಅವನ ವಿಷಯವನ್ನು ನಾವು ಕರ್ನಾಟಕದವ್ರು ಮರೆತುಬಿಟ್ಟಿದ್ದೀವಿ. ನೀನು ಅವನ ಕುರಿತು ಕೆಲಸ ಮಾಡಬೇಕು. ಅವನ ಕೃತಿಗಳು ಇಂತಿಂಥದ್ದೆಲ್ಲ ಸಿಗ್ತದೆ, ಅದು ಹೈದರಾಬಾದಿನ ಸಾಲಾರ್ ಜಂಗ್ ಮ್ಯೂಸಿಯಂ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಂತಿಂಥಲ್ಲೆಲ್ಲ ಸಿಗ್ತದೆ, ನೀನು ಮಾಡು ಅಂತ ಬೆನ್ನು ಹತ್ತೋದು. ಮೆಡೋಸ್ ಟೇಲರ್ನ ಬಗ್ಗೆನೂ ಕೂಡ ಅವರು ಹಾಗೆ ಹೇಳಿದರು, ನೋಡು ಮೆಡೋಸ್ ಟೇಲರ್ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಇಂತಿಂಥ ಗ್ರಂಥಗಳನ್ನೆಲ್ಲ ಬರೆದಿದ್ದಾನೆ, ನೀನು ಅವನ ಕುರಿತು ಅವುಗಳನ್ನೆಲ್ಲ ಕನ್ನಡಕ್ಕೆ ತರಲೇಬೇಕು ಅಂತ. ಹಿಂಗೆ ಎಲ್ಲೇ ಒಂದು ಸಂಗತಿ ಬಂದರೂ ಕೂಡ, ಇತ್ತೀಚೆಗೆ ಒಂದು ಪುಸ್ತಕ ಮಾಡಿಸಿದ್ರು ಅವರು, ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳು ಅಂತ. ನಮಗೆಲ್ಲ ಏನು ಗೊತ್ತಿತ್ತು, ಈ ರಾಜಕೀಯ ವಿಭಾಗಗಳು ಅಂದರೆ ನಮ್ಮ ಆಧುನಿಕ ಕರ್ನಾಟಕ ಸಂದರ್ಭದಲ್ಲಿ ಬೆಳಗಾವಿ, ಗುಲ್ಬರ್ಗ, ಮೈಸೂರು, ಬೆಂಗಳೂರು, ಈ 4 ಡಿವಿಷನ್ಸ್ ಅಂತ ಇಷ್ಟೇ ಗೊತ್ತಿತ್ತು. ಆದರೆ ಹಿಂದಿನ ಕರ್ನಾಟಕ ಸುಮಾರು ಅದು 6ನೇ ಶತಮಾನ ಇರ್ಬೋದು, 8ನೇ ಶತಮಾನ ಇರ್ಬೋದು, 10ನೇ ಶತಮಾನದ ಕರ್ನಾಟಕದಲ್ಲಿ ಯಾವ ರೀತಿಯ ರಾಜಕೀಯ ವಿಭಾಗಗಳಿದ್ವು. ನನಗನ್ನಿಸ್ತದೆ ಆ ಪುಸ್ತಕ ನೋಡಿದ ಮೇಲೆ ನನಗನ್ನಿಸ್ತದೆ, ಒಂದು ವಿಶ್ವವಿದ್ಯಾಲಯದಲ್ಲಿ 10 ಜನ ಪ್ರಾಧ್ಯಾಪಕರು ಮಾಡಬೇಕಾದಂಥ ಕೆಲಸವನ್ನು ವರ್ಷಗಟ್ಟಲೆ ಸಮಯ ತಗೋಬೇಕು, ಅದನ್ನು ಒಬ್ಬ ವ್ಯಕ್ತಿಯಿಂದನೇ ಮಾಡಿಸಿ ಸಮಯಕ್ಕನುಗುಣವಾಗಿ ಅದನ್ನು ಆ ಪುಸ್ತಕವನ್ನು ಪ್ರಕಟ ಮಾಡಿಸಿದರು ಅಂದೆ ಅದನ್ನು. ಸೊ ಹೀಗೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಏನು ಕೆಲಸ ಸಾಧ್ಯ ಆಗ್ತದೆ, ಈಗ ನಿಮ್ಮಿಂದ ಏನಾಗ್ತದೆ, ನನ್ನಿಂದ ಏನಾಗ್ತದೆ, ಅವರಿಂದ ಏನಾಗ್ತದೆ, ಮತ್ತು ಅವರಲ್ಲಿ ಒಂದು ಭಾಳ ದೊಡ್ಡ ಒಂದು ವಿಚಕ್ಷಣತೆ ಏನು ಅಂದರೆ, ಯಾವ ಕೆಲಸ ಯಾರಿಂದ ಸಾಧ್ಯ ಆಗ್ತದೆ ಅವ್ರಿಗೆ ಆ ಕೆಲಸ ಕೊಡೋದು, ಮತ್ತು ಅವರಿಂದ ಆ ಕೆಲಸ ಅದು ಮುಗಿಯುವ ಹಾಗೆ ನೋಡಿಕೊಳ್ಳೋದು. ಮತ್ತು ಒಂದು ಮಾತನ್ನು ಅವರು ನಮಗೆಲ್ಲ ಪದೇ ಪದೇ ಹೇಳ್ತಾ ಇದ್ದರು, ಕೆಲಸ ಅಂದರೆ ಮಾಡುವುದಲ್ಲ, ಅದನ್ನು ಮುಗಿಸ್ಬೇಕು.
ಮಾಡುವುದಕ್ಕೆ ಕೊನೆಯೇ ಇಲ್ಲ ಅಂತ. ಅಂದರೆ ಈ ಪರ್ಫೆಕ್ಷನಿಸ್ಟ್ ಕೆಲವರು ಏನು ಕೆಲಸ ಅಗದಿ ಪರ್ಫೆಕ್ಟ್ ಮಾಡಬೇಕು ಪರ್ಫೆಕ್ಟ್ ಮಾಡಬೇಕು ಅಂತ, ಕೆಲವರು ಸುಮ್ಮನೆ ಸಮಯ ಇಲ್ಲ ಅದಕ್ಕೆ ಇನ್ನೂ ಸಮಯ ಬೇಕು ಇನ್ನೂ ಸಮಯ ಬೇಕು ಅಂತ ಅಂತಿರ್ತಾರಲ್ಲ, ಅದನ್ನು ಕಲಬುರ್ಗಿ ಅವರು ಒಪ್ತಾ ಇರಲಿಲ್ಲ, ಅದನ್ನು ಅವರು ಒಪ್ತಾ ಇರಲಿಲ್ಲ. ಇಲ್ಲ, ಸಮಯವನ್ನು ನಾವು ಅದಕ್ಕೊಂದು ಕಾಲಮಿತಿ ಹಾಕ್ಕೋಬೇಕು, ಕೆಲಸಕ್ಕೆ ಯಾವುದೇ ಕೆಲಸಕ್ಕೂ ಒಂದು ಕಾಲಮಿತಿ ಹಾಕ್ಕೋಬೇಕು, ಅದರೊಳಗೆ ಎಷ್ಟು ಸಾಧ್ಯನೋ ನಿನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನೀನು ಮಾಡು, ಮುಂದಿನದನ್ನು ಮುಂದೆ ಬಂದವರು ಮಾಡಲಿ ಅಂತ. ಯಾವುದೇ ಕೆಲಸದ ಬಗ್ಗೆ ಅವ್ರಿಗೊಂದು ಒಂದು ಭಾಳ ವೈಜ್ಞಾನಿಕವಾದ ತಿಳುವಳಿಕೆ ಏನು ಅಂದರೆ, ನನ್ನ ಕಾಲದಲ್ಲಿ ನಾನು ಮಾಡಿದ ಕೆಲಸ ಇದೆಯಲ್ಲ ಅದೇ ಅಂತಿಮ ಅಲ್ಲ ಅಂತ, ಅದೇ ಕೊನೆ ಅಲ್ಲ, ಮುಂಬರುವ ಕಾಲದಲ್ಲಿ ಮತ್ತೆ ಮುಂದೆ ಬಂದವರು ತಮಗೆ ಹಾಕಬೇಕು ತಮ್ಮ ಕಾಲದ ಅಗತ್ಯಗಳಿಗೆ ಅನುಗುಣವಾಗಿ ಅದನ್ನು ಯಾವ ರೀತಿ ಅವರು ಪರಿವರ್ತಿಸ್ಕೋಬೇಕೋ ರೂಪಿಸ್ಕೋಬೇಕೋ ತಿದ್ದಬೇಕೋ ಅಥವಾ ಅದನ್ನು ಬೇರೆ ಇನ್ಯಾವುದೋ ಫಾರ್ಮಿಗೆ ಅದನ್ನು ಅಳವಡಿಸ್ಬೇಕು, ಅದೆಲ್ಲ ಅವರವರ ಕಾಲಕ್ಕೆ ಬಿಟ್ಟಂಥ ವಿಷಯ ಅನ್ನುವಂಥ ಒಂದು ಸ್ಪಷ್ಟವಾದ ತಿಳುವಳಿಕೆ ಇತ್ತು ಅಂತ. ಮತ್ತು ಅವರ ಲೇಖನಗಳ ಸಂದರ್ಭದಲ್ಲಿಯೂ ಕೂಡ ತಾವು ಹೇಳುವ ಮಾತೇ ಅಂತಿಮ ಅನ್ನುವಂಥ ಒಂದು ವಿಚಿತ್ರ ಹಠ ಇದೆಯಲ್ಲ ಅವ್ರಿಗೆ ಇರಲಿಲ್ಲ. ಎಲ್ಲ ಅವರ ಲೇಖನಗಳು ಕೂಡ ಅಂಥ ಒಂದು ವಿನಯಶೀಲತೆಯನ್ನು ಅವು ಒಳಗೊಂಡಿವೆ, ಆ ಬರಹವೇ ಆಗಿದೆ. ಮತ್ತು ವಿಶೇಷವಾಗಿ ಆ ಲೇಖನಗಳ ಭಾಷೆ ಇದೆಯಲ್ಲ, ನನಗೆ ಈ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ತಾವೇನು ಕಾನೂರು ಹೆಗ್ಗಡತಿ ಕಾದಂಬರಿಗಳನ್ನೇನು ಗೊತ್ತಿರಲಿಲ್ಲ, ಅಲ್ಲಿ ಎಂಥ ಒಂದು ಲಾಲಿತ್ಯಪೂರ್ಣವಾದಂಥ ಒಂದು ಭಾಷೆ ಇದೆ, ಅಂಥದೇ ಭಾಷೆ ಸುಮಾರು ಅವರ 800 ಸಂಶೋಧನಾ ಲೇಖನಗಳಲ್ಲಿಯೂ ಕೂಡ ನೀವು ಕಾಣಬಹುದು. ಒಂದು ಕುತೂಹಲಕ್ಕಾಗಿ ಸುಮ್ಮನೆ ಓದ್ತಾ ಹೋದರೆ ಒಂದರ ನಂತರ ಒಂದು ಮಾರ್ಗ ಸಂಪುಟಗಳನ್ನು ಓದ್ತಾನೇ ಹೋಗ್ಬೋದು. ಹಾಗೆ ಅಂಥ ಒಂದು ಲಾಲಿತ್ಯಪೂರ್ಣವಾದ ಭಾಷೆ ಸಂಶೋಧನೆಗೆ ಅಳವಡಿಸಿದ್ದಿದೆಯಲ್ಲ, ಅದು ಕೂಡ ಒಂದು ದೊಡ್ಡ ಸಾಧನೆ ಅಂತಲೇ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ. ಮತ್ತು ಇದಕ್ಕೆ ಪ್ರೇರಣೆ ಯಾರು ಅಂದರೆ ಬಸವಾದಿ ಪ್ರಮುಖರಾಗಿ. ಒತ್ತೇಕೆ ಇವತ್ತಿಗೂ ಬಸವಣ್ಣವರ ವಚನಗಳು, ವಚನಕಾರರ ಎಲ್ಲ ವಚನಗಳು 12ನೇ ಶತಮಾನದ್ದು ಅಂತ ನಮಗೆ ಯಾರಿಗೂ ಅನಿಸೋದೇ ಇಲ್ಲ ಅನಿಸ. ಅಷ್ಟು ಆಧುನಿಕವಾದಂಥ ಭಾಷೆಯನ್ನು ಅವರೇನು ಜೀವಂತವಾದ ಒಂದು ಭಾಷೆಯನ್ನು ಏನು ಬಳಸಿದ್ರಲ್ಲ. ಮತ್ತೇಕೆ ಆ ಒಂದು ಮೂಲದಿಂದ ಇತ್ತೀಚೆಗಂತೂ ಕೊನೆ ಕೊನೆಗೆ ಒಂದು ಮಾತನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಿದ್ದು ಏನು ಅಂದರೆ, ಈ ಕನ್ನಡಕ್ಕೆ ಒಂದು ಧರ್ಮ ಅಂತ ಯಾರಾದರೂ ಕೊಟ್ಟರೆ ಅದನ್ನು ಕೊಟ್ಟವರು ವಚನಕಾರರೇ, ಇನ್ನುಳದಂತೆ ಕನ್ನಡಕ್ಕೆ ಬಂದ ಎಲ್ಲ ಧರ್ಮಗಳು ಕರ್ನಾಟಕಕ್ಕೆ ಬಂದ ಎಲ್ಲ ಧರ್ಮಗಳು ವಲಸೆ ಧರ್ಮಗಳು ಅನ್ನೋ ಮಾತನ್ನು ಅವರು ಭಾಳ ಘಂಟಾಘೋಷವಾಗಿ ಇತ್ತೀಚೆಗೆ ಹೇಳ್ತಾ ಇದ್ದರು. ಮತ್ತು ವಚನ ಆ ಕಲಬುರ್ಗಿ ಅವರು ಬರೋದಕ್ಕಿಂತ ಮುಂಚೆ ಅದು ಶಾಸ್ತ್ರಸಾರವಾಗಿತ್ತು ಅಂದರೆ, ಅದು ಶಾಸ್ತ್ರ ಕೃತಿಗಳಾಗಿದ್ದು ವಚನಗಳು ಅಂದರೆ ಅವು ಶಾಸ್ತ್ರ ಪರಂಪರೆಯ ಮುಂದುವರಿಕೆ ಅಂತಲೇ ಭಾಳ ಜನ ವಿದ್ವಾಂಸರು ನಮ್ಮನ್ನೆಲ್ಲ ಹಾಗೆ ನಂಬಿಸಿದ್ರು. ಆದರೆ ಕಲಬುರ್ಗಿ ಅವರು ಹೇಳಿದರು ಅದು ಶಾಸ್ತ್ರ ಅಲ್ಲ, ಅದು ಚಳುವಳಿಯ ಫಲಿತಗಳವು. ಒಂದು ಒಂದು ಜೀವಂತ ಸಮಾಜ ತನ್ನ ಜೀವಂತಿಕೆಗಾಗಿ ಏನು ತುಡಿಯುತ್ತಲ್ಲ ಆ ತುಡಿತದ ಪರಿಣಾಮವಾಗಿ ಆ ವಚನಗಳು ಹುಟ್ಟುಕೊಂಡವು ಅನ್ನುವಂಥ ಒಂದು ತಿಳುವಳಿಕೆಯನ್ನು ಅವರ ಒಟ್ಟು ಒಂದು ಸಂಶೋಧನೆ ಮತ್ತು ಅವರ ಎಲ್ಲ ವಿಚಾರ ಅವರ ಗ್ರಂಥಗಳಿಂದ ನಾವೆಲ್ಲ ತಿಳ್ಕೊಳ್ಳೋ ಹಾಗೆ ಸಾಧ್ಯವಾಯಿತು. ಈಗ ಕಲಬುರ್ಗಿ ಅವರು ಇಂತಹ ಒಬ್ಬರು ಕಲಬುರ್ಗಿ ಸರ್ನ ನಾವು ಈ ರೀತಿ ಕಳ್ಕೊಂಡು ಹೇಗೆ ಪ್ರತಿಕ್ರಿಯಿಸ್ತೀರಿ ಸರ್? ಇಲ್ಲ, ನನಗೆ ಒಂದು ನೋವು ಏನಂದರೆ, ಮತ್ತು ಉತ್ತರ ಕರ್ನಾಟಕದ ಸಂದರ್ಭದಲ್ಲಿ ನಾನು ಕಂಡುಕೊಂಡ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಏನೇ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ಸುತ್ತಮುತ್ತ ಇರುವ ಜನ ಭಾಳ ಗೇಲಿಯ ಮಾತುಗಳನ್ನ ಆಡ್ತಾರೆ. ಯಾವ ಕೆಲಸಗಳನ್ನು ತಮಗೆ ಮಾಡೋಕ್ಕಾಗಲ್ಲ ಅಂಥ ಕೆಲಸಗಳನ್ನು ಇನ್ಯಾರಾದರೂ ಮಾಡಿದರೆ ಅವ್ರ ಬಗ್ಗೆ ತುಂಬ ಗೇಲಿಯ ಮಾತುಗಳನ್ನು ಆಡ್ತಾರೆ. ನನಗೆ ಗೊತ್ತಿದ್ದಂಥ ಒಂದು ಕನ್ನಡ ವಿಭಾಗ ಇದೆಯಲ್ಲ, ಆ ಕನ್ನಡ ವಿಭಾಗದಲ್ಲಿ ನಾನು ಯಾವಾಗ ಪ್ರವೇಶ ಮಾಡಿದೆ ಆವಾಗಿನಿಂದ ಬಹುತೇಕ ಅಲ್ಲಿಂದ ಹೊರಗೆ ಬರೋವರೆಗೂ ಮತ್ತು ಹೊರಗೆ ಬಂದ ಮೇಲಿನೂ ಕೂಡ ಅಲ್ಲಿದ್ದಂಥ ಉತ್ತಮ ಪ್ರಾಧ್ಯಾಪಕರು ಯಾರಿದ್ದರು, ಒಳ್ಳೆಯ ಕೆಲಸ ಯಾರು ಮಾಡ್ತಾಯಿದ್ರು, ಅವರೆಲ್ಲರ ಬಗ್ಗೆಯೂ ನಾವು ಕೇಳಬಾರ್ದಂಥ ಗೇಲಿಯ ಮಾತುಗಳನ್ನು ಕೇಳ್ತಾನೇ ಇದ್ವಿ ಮತ್ತು ಕೇಳ್ತಾನೆ ಬಂದಿದ್ದೀವಿ. ಇದೆಲ್ಲ ಕಲಬುರ್ಗಿ ಅವರಿಗೆ ಸಾಮಾನ್ಯವಾಗಿತ್ತು. ಅದನ್ನು ಅವರು ಭಾಳ ಒಂದು ಪಾಸಿಟಿವ್ ವೇ ಅಂತ ನಾವೇನು ಹೇಳ್ತೀವಿ, ಯಾರೋ ನಮ್ಮ ಬಗ್ಗೆ ಒಂದು ಟೀಕೆ ಮಾಡಿದರೆ ಅವಹೇಳನ ಮಾಡಿದರೆ ವ್ಯಂಗ್ಯ ಮಾಡಿದರೆ ತುಂಬ ಮನಸ್ಸಿಗೆ ಘಾಸಿ ಮಾಡಿಕೊಂಡು ಮಾಡುವ ಕೆಲಸದಿಂದ ವಿಮುಖರಾಗಿ ಅವ್ರ ಮೇಲೆ ಒಂದು ಸಿಟ್ಟು ಸೇಡು ಇಟ್ಟುಕೊಂಡು ಅವ್ರನ್ನ ಮೆಟ್ಟಬೇಕು ಈ ಥರ ಇಲ್ಲ. ಅದಕ್ಕೆ ಉತ್ತರವಾಗಿ ಒಂದು ಟೀಕೆಗೆ ಒಂದು ವ್ಯಂಗ್ಯಕ್ಕೆ ಒಂದು ಈ ರೀತಿಯ ನೋವಿಗೆ ಉತ್ತರವಾಗಿ ಒಂದು ಸಾಧನೆ ಇರಬೇಕೇ ಹೊರತು ಅವ್ರ ಜೊತೆಗೆ ಸುಮ್ಮನೆ ಸಮಯ ಹರಣ ಮಾಡಬಾರ್ದು ಅನ್ನುವಂಥದ್ದು ಅವರ ದೃಷ್ಟಿಕೋನ ಆಗಿತ್ತು. ಸುಮಾರು 88ರ ಮಾರ್ಗದ ಏನು ಒಂದು ಗದ್ದಲ ಶುರುವಾಯಿತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇಂಥ ಅನೇಕ ಹಿಂಸೆಗಳನ್ನು ಯಾತನೆಗಳನ್ನು ಅವರು ಅನುಭವಿಸ್ತಾನೇ ಬಂದಿದ್ದಾರೆ. ಮತ್ತು ಅವರೊಟ್ಟಿಗಿರುವ ಎಲ್ಲ ಅವ್ರ ಶಿಷ್ಯರು ಸಹ ಅಧ್ಯಾಪಕರು ಅವರ ಅಭಿಪ್ರಾಯಗಳ ಜೊತೆಗೆ ಒಂದು ಏನು ಸಹಮತ ಇಟ್ಕೊಂಡಿರೋರಿಗೂ ಕೂಡ ಆ ಎಲ್ಲ ಬೆಂಕಿಯ ಶಾಖ ಇದೆಯಲ್ಲ, ಕಲಬುರ್ಗಿ ಅವ್ರನ್ನ ಸುಡಲಿಕ್ಕೆ ಏನು ಬೆಂಕಿಯ ಅಲೆಗಳು ಬರ್ತಾಯಿದ್ವು, ಆ ಎಲ್ಲ ಶಾಖ ಅವ್ರ ಸುತ್ತಲಿರೋರಿಗೂ ಕೂಡ ತಟ್ಟಿದೆ. ಒಂದು ಮಾತನ್ನು ಗುರುಗಳು ಪದೇ ಪದೇ ಹೇಳ್ತಾಯಿದ್ರು, ನೋಡಪ್ಪ ನಮ್ಮ ಸುತ್ತಲಿದ್ದವ್ರಿಗೆ ಯಾರಿಗೂ ಸುಖ ಇಲ್ಲ ನೋಡು, ಈ ಮಾತನ್ನು ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ನಮ್ಮ ಸುತ್ತಲೂ ಯಾರು ಇರ್ತಾರೆ ಅವ್ರಿಗೆ ಯಾರಿಗೂ ಸುಖ ಇಲ್ಲ ನೋಡು ಅಂತ. ಯಾಕಂದರೆ ಈ ಸಮಾಜದ ಮನೋಭಾವವೇ ಹಾಗೆ, ಒಂದು ಉತ್ತಮವಾದ ಕೆಲಸ ಮಾಡೋದು
ಅದು ಭಾಳ ಜನರಿಗೆ ಹಿಡಿಸ್ತಾ ಇರೋದಿಲ್ಲ, ಭಾಳ ಜನರಿಗೆ ಹಿಡಿಸ್ತಾ ಇರೋದಿಲ್ಲ. ಮತ್ತು ಒಬ್ಬ ವ್ಯಕ್ತಿಯನ್ನು ನಾವು ಇದ್ದಾಗ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚಿಗೆ ಇಲ್ಲದೇ ಇರುವಾಗಲೇ ಅರ್ಥ ಮಾಡಿಕೊಳ್ಳುವಂಥ ಒಂದು ಜಾಯಮಾನವೂ ಕೂಡ ಈ ನೆಲದ್ದಾಗಿರೋದ್ರಿಂದ ಇವತ್ತು ನಾವು ಯಾರು ಏನೇ ಮಾತಾಡ್ತಾ ಇದ್ರು ಕೂಡ ಇದ್ದಾಗ ಅವ್ರ ಬಗ್ಗೆ ನಾವು ಏನು ಮಾಡಬೇಕಾಗಿತ್ತು, ಏನು ಮಾತಾಡಬೇಕಾಗಿತ್ತು, ಆ ಮಾತುಗಳು ನಾವು ಆಡಲಿಲ್ಲ. ಅವರು ಇಲ್ಲದೇ ಇರೋ ಈ ಸಂದರ್ಭದಲ್ಲಿ ಆಡಿ ಅವರ ಒಂದು ಏನು ಆ ಇರುವಿಕೆಯ ಒಂದೇನು ಆ ಅನುಭವವನ್ನು ನಾವು ಈ ಮೂಲಕ ತೃಪ್ತಿ ಮಾಡ್ಕೊಳ್ತಾ ತೃಪ್ತಿ ಪಟ್ಕೊಳ್ತಾ ಇದ್ದೀವಿ. ಒಂದು ಮಾತಂತೂ ನಿಜ ಏನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ಬದುಕಿಗೂ ಕೂಡ ಒಂದು ಕಾಲದ ಮಿತಿ ಇದೆ. ನಾವೆಲ್ಲ ಬಂದವರೆಲ್ಲ ಒಂದು ದಿವಸ ಈ ಭೂಮಿಯಿಂದ ತೆರಳಬೇಕು ಇಲ್ಲಂತಲ್ಲ, ಆದರೆ ತೆರಳುವ ರೀತಿ ಇದೆಯಲ್ಲ ಅದು ತುಂಬ ಸೈಂಟಿಫಿಕ್ ಆಗಿರಬೇಕು. ತೆರಳುವ ರೀತಿ ಇದೆಯಲ್ಲ ಅತ್ಯಂತ ನೈಸರ್ಗಿಕವಾಗಿರಬೇಕು. ಈ ರೀತಿ ಅನೈಸರ್ಗಿಕವಾದ ಒಂದು ಏನು ನಿಷ್ಕ್ರಮಣ, ಇಲ್ಲಿಂದ ಬಿಟ್ಟು ಹೋಗುವ ಕ್ರಿಯೆ ಇದೆಯಲ್ಲ, ಇದು ಬಹಳ ನೋವು ಅನ್ನಿಸ್ತದೆ. ಮತ್ತು ಅವ್ರ ವಿಷಯದಲ್ಲಿ ಈ ಸಮಾಜ ತೋರಿದ ಒಂದು ವರ್ತನೆ ಇದೆಯಲ್ಲ ಅದು ಬಹಳ ಅಕ್ಷಮ್ಯ ಅಂತ ನನಗೆ ಅನ್ನಿಸ್ತದೆ. ಇಲ್ಲ, ನಮಗೆ ಒಂದು ಒಂದು ಸ್ಪಷ್ಟ ಅವರ ಇತ್ತೀಚಿನ ಒಂದು 2 ವರ್ಷಗಳ ಒಡನಾಟ ಅದನ್ನೆಲ್ಲ ನೋಡಿದರೆ ಯಾಕೆ ಕಲಬುರ್ಗಿ ಅವ್ರಿಗಿಂತ ಒಂದು ಸಾವು ಬಂತು? ಒಂದು ಮಾತಂತೂ ನಾನು ಆವಾಗಲೇ ಒಂದು ಮಾತು ಹೇಳಿದೆ, ಏನು ಅಂದರೆ ಈ ದೇಶದ ಒಂದು ವಿದ್ವತ್ ಪರಂಪರೆ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಕಾರಣವಾಗಿರುವಂಥ ಒಂದು ಪರಿಸರ ಅಥವಾ ಆ ಥರದ ಸಮುದಾಯಗಳು ಅಂತ ನಾವೇನು ಹೇಳ್ತೀವಿ, ಅಂಥ ಸಮುದಾಯದಲ್ಲಿರುವ ಕೆಲವು ವಿಚಿತ್ರಕಾರಿ ಮನಸ್ಸುಗಳು, ಅಲ್ಲಿ ವಿದ್ವತ್ ಪರಂಪರೆಯಲ್ಲಿ ಒಳ್ಳೆಯ ಮನಸ್ಸುಗಳು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ತುಂಬ ಒಳ್ಳೆಯ ಜನ ಇದ್ದಾರೆ, ಅವರು ಇವತ್ತಿಗೂ ಇದ್ದಾರೆ, ಇರ್ತಾರೆ, ಮುಂದಿನೂ ಇರ್ತಾರೆ. ಆದರೆ ಈ ರೀತಿ ಕಲಬುರ್ಗಿಯವರ ಬೆಳವಣಿಗೆ ಇದೆಯಲ್ಲ, ವಿದ್ವತ್ ಲೋಕದ ಅವರ ಬೆಳವಣಿಗೆ, ವಿದ್ವತ್ ಲೋಕದ ಅವರ ಒಟ್ಟು ಶ್ರೇಯಸ್ಸಿದೆಯಲ್ಲ, ಬಹುತೇಕ ಅಂಥ ಮನಸ್ಸುಗಳಿಗೆ ಅದು ಬೇಡವಾಗಿರಬೇಕು ಒಂದನೇದು. ಮತ್ತು ಇದರ ಆಚೆಗೆ ಕಲಬುರ್ಗಿಯವರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾಯಿದ್ರು, ಯಾವಾಗಲೂ ಮನುಷ್ಯನಿಗೆ ಈ ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ ಇದು ಇರಬಾರ್ದು. ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಸಮಾಜದಲ್ಲಿ ಕೆಲವು ವರ್ಗಗಳಿಗೆ ಶ್ರೇಷ್ಠತೆ, ಆ ಮೂಲಕ ಬರುವ ಸುಖ, ಆ ಮೂಲಕ ಬರುವ ಗೌರವ ಇವೆಲ್ಲವೂ ಪಾರಂಪರಿಕವಾಗಿದೆ. ಈ ಪಾರಂಪರಿಕತೆಯನ್ನು ಕಲಬುರ್ಗಿಯವರು ಒಪ್ತಾ ಇರಲಿಲ್ಲ. ಮನುಷ್ಯ ತನ್ನ ಸಾಧನೆ, ಪ್ರಯತ್ನ, ಶ್ರಮ ಇವುಗಳ ಮೇಲೇ ಬದುಕಬೇಕು, ಇವುಗಳ ಮೇಲೇ ಬದುಕಬೇಕು. ಪಾರಂಪರಿಕವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಜಾತಿಯಿಂದ ಶ್ರೇಷ್ಠತೆ ಆಗಲಿ, ಆಮೇಲೆ ಆ ಮೂಲಕ ಗೌರವ ಆಗಲಿ, ಆ ಮೂಲಕ ಎಲ್ಲ ಪುರಸ್ಕಾರಗಳಾಗಲಿ, ಇವು ಯಾವುದೇ ಒಂದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾಯಿದ್ರು, ಯಾವಾಗಲೂ ಹೇಳ್ತಾಯಿದ್ರು. ಮತ್ತು ಇತ್ತೀಚೆಗಂತೂ ನಮ್ಮ ಗುರುಗಳಾದ ರಾಜೂರ್ ಸರ್ ಅವರು ಒಂದು ಮಾತು ಹೇಳಿದರು, ರಿಟೈರ್ಡ್ ಆದಮೇಲೆ ಅವರು ತುಂಬ ಸಾಮಾಜಿಕ ಜೀವನಕ್ಕೆ ತಮ್ಮನ್ನು ತಾವು ತೆರೆದುಕೊಂಡ್ರು. ಆ ಮೊದಲು ರಿಟೈರ್ಡ್ ಆಗುವ ಮೊದಲು ಅವರ ಒಟ್ಟು ಶಕ್ತಿ ಅಧ್ಯಾಪನಕ್ಕೆ, ಅಧ್ಯಯನಕ್ಕೆ, ಪ್ರಕಟಣೆಗಳಿಗೆ, ಸಂಶೋಧನೆಗಳಿಗೆ ಮಾತ್ರ ಕೇಂದ್ರೀಕೃತವಾಗಿತ್ತು. ಆ ನಂತರದ ನಿವೃತ್ತಿಯ ನಂತರದ ಅವರ ಸಂಪೂರ್ಣ ಸಮಯ ಇದೆಯಲ್ಲ ಅದು ಸಮಾಜದ ಒಂದು ಓರಿಯೆಂಟೇಷನ್, ಸಮಾಜದಲ್ಲಿ ಏನೇನು ಪಲ್ಲಟಗಳಾಗ್ತಾಯಿವೆ, ಯಾರ ಕಾರಣದಿಂದ ಆಗ್ತಾಯಿವೆ, ಮತ್ತು ಈ ಸಮಾಜಕ್ಕೆ ಯಾವ್ಯಾವ ಜಾಡ್ಯಗಳು ಯಾವ್ಯಾವ ಮೂಲದಿಂದ ಬಂದಿವೆ, ಅವುಗಳನ್ನು ಪರಿಹರಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು, ಮತ್ತು ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸು. ನಮ್ಮ ಮನಸ್ಸುಗಳಿದಾವಲ್ಲ ಅವು ಕೆಟ್ಟ ವಿಚಾರಗಳಿಂದ ತುಂಬಿದಾಗ ನಾವು ಒಂದು ಪರಿಸರ ಅಂತ ಏನಿರ್ತದೆ ಆ ಪರಿಸರವನ್ನು ತುಂಬ ಕೆಡಿಸ್ತೀವಿ ನಾವು. ಒಳ್ಳೆಯ ವಿಚಾರಗಳಿಂದ ತುಂಬಿದಾಗ ಪರಿಸರವನ್ನು ತುಂಬ ಒಳ್ಳೆಯದಾಗಿ ರೂಪಿಸ್ತವೆ ಮನಸ್ಸುಗಳು. ಅದಕ್ಕೆ ಆ ಮನಸ್ಸುಗಳನ್ನು ತಿದ್ದೋ ಪ್ರಯತ್ನ ಮಾಡಿದ್ರಲ್ಲ, ಯಾರು ಈ ಸಮಾಜದಲ್ಲಿ ಪಾರಂಪರಿಕವಾಗಿ ಸುಖ ಅನುಭವಿಸ್ತಾ ಇದ್ರು, ಪಾರಂಪರಿಕವಾಗಿ ಗೌರವವನ್ನು ಅನುಭವಿಸ್ತಾ ಇದ್ರು, ಪಾರಂಪರಿಕವಾಗಿ ಏನೆಲ್ಲ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರಲ್ಲ ಅಂಥವರನ್ನು ಪರಿವರ್ತಿಸುವ ತಿದ್ದುವ ಒಂದು ಏನು ಪ್ರಯತ್ನವನ್ನು ಕಲಬುರ್ಗಿಯವರು ಮಾಡಿದ್ರಲ್ಲ, ಬಹುತೇಕ ಅದೇ ಅವರ ಮರಣಕ್ಕೆ ಕಾರಣ ಅಂತ ನನಗೆ ಅನಿಸುತ್ತೆ. ಅಂದರೆ ಕೊಂದೂರು ಪಾರಂಪರಿಕವಾದ ಸುಖ ಅನ್ಬೋದು. ಹೌದು. ಅವರು ಭಾಳ ಮೂಲಭೂತವಾದಿಗಳು, ಅವರು ಸಂಪ್ರದಾಯಶೀಲರು, ಸಂಪ್ರದಾಯ ಶರಣರು, ಆಮೇಲೆ ಒಂದು ಅರ್ಥದಲ್ಲಿ ಬಲಪಂಥೀಯ ವಿಚಾರಗಳಿಗೆ ಅಂಟಿಕೊಂಡವರು. ಅದು ಧರ್ಮ ಯಾವುದೇ ಆಗಿರ್ಬೋದು, ಅದು ಈ ದೇಶದ ಒಂದು ಸನಾತನ ಧರ್ಮನೂ ಆಗಿರ್ಬೋದು ಅಥವಾ ನಮ್ಮ ಲಿಂಗಾಯತ ಧರ್ಮದಲ್ಲಿ ಇದ್ದಂಥ ಮೂಲ ಏನು ಬಲಪಂಥೀಯರು ಇರ್ಬೋದು, ಅವರು ಆಗಿರ್ಬೋದು, ಯಾರು, ಯಾಕಂದರೆ ಆ ವಿಚಾರಗಳೆಲ್ಲ ಹಾಗೇ ಇದ್ದವು. ಅವರು ಈ ಒಟ್ಟು ಈ ಥರದ ಪಾರಂಪರಿಕ ಸಂಗತಿಗಳನ್ನು ಅವರು ಸರ್ ಒಪ್ಕೊಳ್ತಾ ಇರಲಿಲ್ಲ, ಇದು ಹಾಗಲ್ಲ, ಸತ್ಯ ಬೇರೇನೆ ಇದೆ ಅಂತ ಅನ್ನೋ ಮಾತನ್ನು ಅವ್ರು ಹೇಳ್ತಾಯಿದ್ರು. ಈಗ ಮುಂದೆ ಹೇಗೆ ಸರ್? ಮುಂದೆ ಎಲ್ಲವನ್ನು ಕಾಲನೇ ಹೇಳಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಭಾಳ ದೊಡ್ಡ ನನಗಂತೂ ವೈಯಕ್ತಿಕವಾಗಿ ಒಂದು ಶೂನ್ಯ ಅಂತ ನಾವೇನು ಹೇಳ್ತೀವಲ್ಲ, ಭಾಳ ದೊಡ್ಡ ಶೂನ್ಯ
ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ನಮಗೆ ಒಂದು ಅರ್ಥದಲ್ಲಿ ಎಲ್ಲವೂ ಅವರಾಗಿದ್ದರು, ತಾಯಿ ತಂದೆ ಮಾರ್ಗದರ್ಶಕರು. ಮತ್ತು ನಮಗೇನಾದರೂ ಆಪತ್ತು ಬಂದರೆ, ಕಷ್ಟ ಬಂದರೆ, ಆ ಎಲ್ಲ ಸಂದರ್ಭಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಂಥ ಒಂದು ಭಾಳ ಪ್ರಬಲವಾದ ತಿಳುವಳಿಕೆ ಶಕ್ತಿ ಎಲ್ಲವೂ ಅವರಲ್ಲಿತ್ತು. ಅವರ ಒಂದು ನಿರ್ಗಮನ ಇದೆಯಲ್ಲ, ನಮ್ಮ ಬದುಕಿನಿಂದ ಅವರ ನಿರ್ಗಮನ ಇದೆಯಲ್ಲ, ನನ್ನನ್ನಂತೂ ಸಂಪೂರ್ಣವಾಗಿ ನಿಸ್ತೇಜನನ್ನಾಗಿ ಮಾಡಿದೆ. ಒಂದು ಸಂದರ್ಭದಲ್ಲಿ ನಾನು ಹೇಳಿದೆ, ಆಗಸ್ಟ್ 30ರವರೆಗೂ ನಾವೆಲ್ಲ ಅವ್ರ ನೆರಳಲ್ಲಿದ್ವಿ, ಆಗಸ್ಟ್ 30ರ ನಂತರ ಇನ್ಮೇಲೆ ನಾವು ಅವ್ರ ನೆನಪಿನಲ್ಲಿರಬೇಕಾಗಿದೆ ಅಂತ. ಆದರೆ ಒಂದಂತೂ ನಿಜ, ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು. ಅದೇನು ಅಂದರೆ, ಅವರ ನಿರ್ಗಮನದ ಒಂದು ಹಳಹಳಿಕೆ ಇದೆಯಲ್ಲ, ಅದಕ್ಕೊಂದು ಸಮಯ ಇರ್ತದೆ. ನಾವು ಎಷ್ಟೇ ಅದರಿಂದ ಹೊರಗೆ ಬರಬೇಕು ಅಂದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಹಚ್ಚಿಕೊಂಡವರನ್ನು ನಾವು ದೂರ ಮಾಡಿಕೊಂಡಾಗ ಭಾಳ ನೋವಾಗ್ತದೆ ಮನಸ್ಸಿಗೆ. ನಮ್ಮಲ್ಲಿ ಅಂಗಜೇಶ ಮಸಣಯ್ಯ ಅಂತ ಒಬ್ಬ ವಚನಕಾರ ಇದ್ದಾನೆ, ಅವನು ಒಂದು ಮಾತನ್ನು ಹೇಳಿದ್ದಾನೆ ಒಂದು ವಚನದಲ್ಲಿ, ಒಲಿದವರ ಕೊಲ್ಲಲು ಮಸದ ಕೂರೆಲಗೇಕೆ, ಒಲ್ಲೆನೆಂದರೆ ಸಾಲದೆ ಅಂತ. ನಾವೆಲ್ಲ ಅವ್ರನ್ನ ನಮ್ಮನ್ನೆಲ್ಲ ಅವ್ರಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ವಿ ಅಂದರೆ, ಕಲಬುರ್ಗಿ ಸರ್ಗೆ ನಮ್ಮನ್ನೆಲ್ಲ ನಾವು ಅರ್ಪಿಸ್ಕೊಂಡ್ಬಿಟ್ಟಿದ್ವಿ, ಒಪ್ಪಿಸ್ಕೊಂಡ್ಬಿಟ್ಟಿದ್ವಿ ಅಂದರೆ, ಹಠಾತ್ತನೇ ಅವರ ಈ ನಿರ್ಗಮನ ಇದೆಯಲ್ಲ, ಭಾಳ ದೊಡ್ಡ ಆಘಾತ. ಅವ್ರನ್ನ ಯಾರ್ಯಾರು ನೆಚ್ಕೊಂಡಿದ್ರು ಮೆಚ್ಕೊಂಡಿದ್ರು ಅವ್ರಿಗೆಲ್ಲರಿಗೂ, ನನಗೊಬ್ಬನಿಗೆ ಇಲ್ಲ, ಇಂಥ ಒಂದು ದೊಡ್ಡ ಆಘಾತ ಎಲ್ಲರಿಗೂ ಆಗಿದೆ. ಆದರೆ ಈ ಆಘಾತದಲ್ಲೇ ನಾವೆಲ್ಲರೂ ಎಷ್ಟು ದಿವಸ ಇರಲಿಕ್ಕೆ ಸಾಧ್ಯ? ನಮ್ಮ ಕಣ್ಣೆದುರಿನ ಸವಾಲುಗಳನ್ನು ನಾವು ಎದುರಿಸಲೇಬೇಕು. ಕಾಲ ಯಾರನ್ನು ಹಾಗೆ ಸುಮ್ಮನೆ ಇರಲಿಕ್ಕೆ ಬಿಡೋದಿಲ್ಲ. ಇಲ್ಲಿವರೆಗೂ ಅವರು ಬದುಕಿದ ರೀತಿ, ಅವರು ಬರೆದಿಟ್ಟ ಮಾತುಗಳು, ನಮಗೆ ಹೇಳಿದ ಸೂತ್ರಪ್ರಾಯವಾದಂತಹ ಕೆಲವು ಸಂದೇಶಗಳು, ಇವುಗಳೆಲ್ಲದರ ಹಿನ್ನೆಲೆಯಲ್ಲಿ ನಮಗೆ ಏನು ದೇವರು ಶಕ್ತಿ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ, ಅದನ್ನೆಲ್ಲವನ್ನು ಸೂಕ್ತವಾಗಿ ಬಳಸಿಕೊಂಡು ಈ ಕಣ್ಣೆದುರಿಗಿನ ಸವಾಲುಗಳನ್ನು ನಾವು ಎದುರಿಸಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತೀವಲ್ಲ, ಆ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿರ್ತದೆ, ಅದು ಎಷ್ಟು ನೈತಿಕವಾಗಿರ್ತದೆ ಅನ್ನುವುದೇ ಬಹುತೇಕವಾಗಿ ನಾವು ಕಲಬುರ್ಗಿ ಸರ್ ಅವರಿಗೆ ಸಲ್ಲಿಸುವಂಥ ಒಂದು ದೊಡ್ಡ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯ ಲೋಕ ಕಂಡಂಥ ಅದ್ಭುತವಾದ ಪ್ರತಿಭೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು. ಕಲಬುರ್ಗಿ ಅವರು ಪ್ರಾಧ್ಯಾಪಕರಾಗಿ ಎಷ್ಟು ಶ್ರೇಷ್ಠರು, ಅಷ್ಟೇ ಸಂಶೋಧಕರಾಗಿಯೂ ಕೂಡ ತುಂಬ ದೊಡ್ಡ ಹೆಸರನ್ನು ಕರ್ನಾಟಕದ ಸಾಹಿತ್ಯ, ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದ ಇತಿಹಾಸ, ಕರ್ನಾಟಕದ ಶಾಸನಗಳು, ಕರ್ನಾಟಕದ ನಾಮವಿಜ್ಞಾನ, ಹೀಗೆ ಅನೇಕ ಕ್ಷೇತ್ರಗಳ ಒಂದು ಮಹತ್ವಪೂರ್ಣವಾದಂಥ ಒಂದು ತಿಳುವಳಿಕೆ ಅವರಿಗಿತ್ತು. ವಿಶೇಷವಾಗಿ ಕರ್ನಾಟಕದ ಅಸ್ಮಿತೆಯನ್ನು ಕುರಿತು ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ಮಾತನಾಡ್ತಾ ಇದ್ದರು. ಕನ್ನಡದ ಅರಸರು ಕರ್ನಾಟಕಕ್ಕೆ ಮಾಡಿದಂಥ ಒಳ್ಳೆಯ ಕಾರ್ಯಗಳು ಯಾವುವು, ಮತ್ತು ಕನ್ನಡದ ಒಂದು ಸಮಗ್ರತೆಗೆ ಧಕ್ಕೆ ಬರುವಂಥ ಕಾರ್ಯಗಳು ಯಾವುವು ಅನ್ನುವ ಕುರಿತು ಅತ್ಯಂತ ಆಧಾರಭೂತವಾದಂಥ ಸಂಗತಿಗಳನ್ನೆಲ್ಲ ಅವರು ಇತ್ತೀಚಿನ ದಿನಮಾನಗಳಲ್ಲಿ ಪ್ರಕಟ ಮಾಡಿದರು. ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಮಹತ್ವಪೂರ್ಣವಾದಂಥ ತಿಳುವಳಿಕೆಯನ್ನು ಕೊಡೋದು ಸುಲಭ. ಆದರೆ ಕಲಬುರ್ಗಿಯವರು ಕರ್ನಾಟಕ, ಕನ್ನಡ, ಕನ್ನಡ ಸಂಸ್ಕೃತಿ ಅಂದರೆ ಅದು ಒಂದು ಸೀಮಿತವಾದ ಗ್ರಹಿಕೆಯ ಸಂಗತಿ ಅವರಿಗೆ ಆಗಿರಲಿಲ್ಲ. ಅದಕ್ಕೊಂದು ಹಿನ್ನೆಲೆಯಾಗಿ ನಾನು ಹೇಳೋದಂದರೆ, ಕರ್ನಾಟಕದ ಬಹುತೇಕ ಶಾಸನಗಳನ್ನು ಅವರು ಬಲ್ಲವರಾಗಿದ್ದರು, ಕರ್ನಾಟಕದ ಇತಿಹಾಸದ ಸೂಕ್ಷ್ಮಗಳನ್ನು ಅವರು ಬಲ್ಲವರಾಗಿದ್ದರು, ಕನ್ನಡದಲ್ಲಿ ಪ್ರಕಟವಾದಂಥ ಶಾಸ್ತ್ರಗ್ರಂಥಗಳು ಅಂತ ಏನಿದ್ದವು ಅದು ಜೈನ ಧರ್ಮದ ಕುರಿತಾಗಿರುವ ಗ್ರಂಥಗಳಾಗಿರ್ಬೋದು, ವೈದಿಕ ಧರ್ಮದ ಕುರಿತಾಗಿರುವ ಗ್ರಂಥಗಳಾಗಿರ್ಬೋದು, ಅಥವಾ ಲಿಂಗಾಯತ ಗ್ರಂಥಗಳಾಗಿರ್ಬೋದು, ಅವುಗಳೆಲ್ಲ ಶಾಸ್ತ್ರಗ್ರಂಥಗಳನ್ನು ತುಂಬ, ಕಾವ್ಯ, ವ್ಯಾಕರಣ, ಅಲಂಕಾರ ಇಂಥ ಗ್ರಂಥಗಳಂತೂ ಸರಿಯೇ ಸರಿ. ಇದರ ಜೊತೆಗೆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ, ಹೀಗೆ ಏನು ಒಂದು ಸಮಾಜಕ್ಕೆ, ಒಂದು ಸಂಸ್ಕೃತಿಗೆ, ಒಂದು ವಿಷಯಕ್ಕೆ ಇರಬಹುದಾದ ಆಯಾಮಗಳು ಅಂತ ನಾವೇನು ಹೇಳ್ತೀವಿ, ಆ ಎಲ್ಲ ಆಯಾಮಗಳ ಒಂದು ಸಮಗ್ರ ಗ್ರಹಿಕೆ ಅಂತ ನಾವೇನು ಹೇಳ್ತೀವಿ, ಆ ಸಮಗ್ರ ಗ್ರಹಿಕೆ ಕಲಬುರ್ಗಿಯವರಲ್ಲಿತ್ತು. ಯಾವುದೇ ಒಂದು ಪದ್ಯದ ಸಾಲು ಕನ್ನಡ ಕಾವ್ಯದಲ್ಲಿ ಎಷ್ಟು ಬಾರಿ ಅದು ಪುನರಾವೃತ್ತಿ ಆಗಿದೆ, ಯಾರ್ಯಾರು ಅದೇ ಸಾಲನ್ನು ಬಳಸ್ಕೊಂಡಿದ್ದಾರೆ, ಅಥವಾ ಶಾಸನದಲ್ಲಿ ಬಂದಂಥ ಯಾವುದಾದ್ರೂ ಒಂದು ಸಾಲು ಬೇರೆ ಇನ್ಯಾವ ಶಾಸನಗಳಲ್ಲಿ ಅದು ಪುನರಾವರ್ತನೆಗೊಂಡಿದೆ, ಹಾಗೆಯೇ ವಚನಗಳಲ್ಲಿ ಸುಮಾರು 20,000 ವಚನಗಳಲ್ಲಿ ಯಾವ ವಚನಕಾರ ಇನ್ನೊಬ್ಬ ವಚನಕಾರನ
ಸಾಲನ್ನು ಯಥಾವತ್ತಾಗಿ ಎತ್ಕೊಂಡಿದ್ದಾನೆ ಅನ್ನೋದನ್ನು ಅವರು ಈ ಟಿಪ್ ಆಫ್ ದಿ ಟಂಗ್ ಅಂತ ನಾವೇನು ಹೇಳ್ತೀವಲ್ಲ, ನಾಲಿಗೆಯ ತುದಿ ಮೇಲೇ ಆ ಎಲ್ಲ ಸಂಗತಿಗಳು ಇದ್ದವು. ಮತ್ತು ಇಡೀ ಕನ್ನಡ ಸಂಸ್ಕೃತಿಯ 2000 ವರ್ಷಗಳ ಇತಿಹಾಸ ಇದೆಯಲ್ಲ, ಯಾವ್ಯಾವ ಕಾಲಘಟ್ಟಗಳಲ್ಲಿ ಅದು ಯಾವ್ಯಾವ ರೀತಿಯ ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡ್ತಾ ಬಂತು, ಅದಕ್ಕಿರಬಹುದಾದಂಥ ಆಂತರಿಕ ಕಾರಣಗಳು, ಬಾಹ್ಯ ಕಾರಣಗಳು, ಪ್ರಭುತ್ವದ ಒತ್ತಡಗಳು, ಇವುಗಳನ್ನೆಲ್ಲ ತುಂಬ ಚೆನ್ನಾಗಿ ಅವರು ಬಲ್ಲವರಾಗಿದ್ದರು. ಬಹುತೇಕ ಈ ಧರ್ಮ ಸೂಕ್ಷ್ಮಗಳು ಅಂತ ನಾವೇನು ಹೇಳ್ತೀವಿ, ಕರ್ನಾಟಕದ ಸಂದರ್ಭದಲ್ಲಿ ಜೈನ ಧರ್ಮ ಏನು ಮಾಡ್ತು, ವೈದಿಕ ಧರ್ಮ ಏನು ಮಾಡ್ತು, ಹಾಗೆಯೇ ಸೊ ಇದೇ ನೆಲದಲ್ಲಿ ಹುಟ್ಟಿಕೊಂಡಂಥ ಲಿಂಗಾಯತ ಧರ್ಮ, ಬಸವಾದಿ ಪ್ರಮುಖರ ಆ ಚಳುವಳಿ ಇದೆಯಲ್ಲ, ಆ ಚಳುವಳಿ ಅದೇನು ಮಾಡ್ತು, ಇದನ್ನೆಲ್ಲ ಭಾಳ ಅವರು ಇತ್ತೀಚಿನ ದಿನಮಾನಗಳಲ್ಲಿ ಸಾರ್ವಜನಿಕವಾಗಿ ಹೇಳ್ತಾ ಇದ್ರು. ನನಗನ್ಸೋ ಮಟ್ಟಿಗೆ ಈ ಲಿಂಗಾಯತದ ಬಗ್ಗೆ, ಮತ್ತು ಆ ಮೊದಲು ಅವರು ಹೇಳ್ತಾಯಿದ್ರು ವೀರಶೈವ ಅಂತ ಹೇಳ್ತಾಯಿದ್ರು, ಆಮೇಲೆ ಅವ್ರಿಗೆ ಅನಿಸ್ಲಿಕ್ಕೆ ಶುರುವಾಯಿತು, ವೀರಶೈವವೇ ಬೇರೆ, ಲಿಂಗಾಯತವೇ ಬೇರೆ, ಲಿಂಗಾಯತ ಧರ್ಮ ಇವನಮ್ಮವ 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 ಇವನಾರವ ಎಂದು ಎನಿಸಿದರಯ್ಯ ಅಂತ ಹೇಳ್ಕೊಂಡಂಥ ಒಂದು ಧರ್ಮ. ಸಮಾಜದ ಎಲ್ಲ ನಿಮ್ನ ವರ್ಗಗಳು, ದಮನಿತ ವರ್ಗಗಳು ಅಂತ ಏನಿದ್ವು, ಆ ಎಲ್ಲ ವರ್ಗಗಳನ್ನು ಕಟ್ಟಿಕೊಂಡು ಅವರಿಗೆ ಒಂದು ಆತ್ಮಗೌರವವನ್ನು, ಸಾಮಾಜಿಕ ಮನ್ನಣೆಯನ್ನು, ಸಾಮಾಜಿಕ ಅವಕಾಶಗಳನ್ನು, ಆರ್ಥಿಕ ಧಾರ್ಮಿಕ ಏನು ಹಕ್ಕುಗಳಿವೆ ಆ ಹಕ್ಕುಗಳನ್ನು ಕೊಡಿಸುವಂಥ ಒಂದು ಪ್ರಯತ್ನ ಮಾಡಿದಂಥ ಒಂದು ದೊಡ್ಡ ಚಳುವಳಿ. ಆ ಚಳುವಳಿಯ ಮುಂದೆ ಒಂದು ಧರ್ಮದ ಸ್ವರೂಪವನ್ನು ಪಡ್ಕೊಳ್ತದೆ. ಆ ಸಂದರ್ಭದಲ್ಲಿ ಕಲಬುರ್ಗಿಯವರು ಈ ಸೂಕ್ಷ್ಮಗಳನ್ನು ಏನು ಹೇಳಬಲ್ಲಂಥ ಒಂದು ಅವರಲ್ಲಿ ಬೌದ್ಧಿಕ ಒಂದು ಏನು ಸಾಮರ್ಥ್ಯ ಇತ್ತಲ್ಲ, ಇದು ಬಹುತೇಕ ಈ ಹತ್ಯೆಯ ಏನು ಹಿನ್ನೆಲೆಯ ಷಡ್ಯಂತ್ರವನ್ನು ಯಾರು ಹೆಣದ್ರು ಅವ್ರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅವರೊಂದು ಭಾಳ ದೊಡ್ಡ ಥಿಂಕ್ ಟ್ಯಾಂಕ್ ಆಗಿದ್ದರು, ಸೋರ್ಸ್ ಆಗಿದ್ದರು, ಅಂತರ್ಶಿಸ್ತೀಯ ಒಂದು ಜ್ಞಾನ ತಿಳುವಳಿಕೆ ಅವ್ರಿಗಿರುವಷ್ಟು ಬೇರೆ ಇನ್ಯಾರಿಗೂ ಇರಲಿಲ್ಲ ಅನ್ನೋದು ಕೂಡ ಈ ಎಲ್ಲ ಜಾಲವನ್ನು ಹೆಳೆದ ಜನರಿಗೆ ಗೊತ್ತಿತ್ತು. ಈ ಮುಂಬರುವ ದಿನಗಳಲ್ಲಿ ಏನಾದರೂ ಕಲಬುರ್ಗಿಯವರು ಈ ಸೂಕ್ಷ್ಮಗಳನ್ನೆಲ್ಲ ಬಿಡಿಸ್ತಾ ಹೋಗ್ಬಿಟ್ರೆ ಎಲ್ಲಿ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ ಅನ್ನುವ ಒಂದು ಭಯನೂ ಕೂಡ ಈ ಹತ್ಯಾಕೋರರಿಗೆ, ಆ ಹಿನ್ನೆಲೆಯ ಎಲ್ಲ ಜಾಲತಂತ್ರವನ್ನು ಹೆಣದಂಥವರಿಗೆ ಇತ್ತು ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ಈ ಶಕ್ತಿಯನ್ನು ತೆಗೆದುಬಿಟ್ರೆ, ಏನು ಪ್ರಗತಿಪರ ಚಿಂತನೆ, ಪ್ರಗತಿಪರ ಎಲ್ಲ ಯೋಚನೆಗಳ ಒಂದು ವಕ್ತಾರರಾದಂಥ ಕಲಬುರ್ಗಿ ಅವ್ರನ್ನ ತೆಗೆದುಬಿಟ್ರೆ ಇನ್ನು ಮುಂದಿನವರೆಲ್ಲ ಯಾವ ಲೆಕ್ಕ ನಮಗೆ? ಯಾರು ಮೂಲ ಸೋರ್ಸ್ ಆಗಿದ್ದಾರೆ, ಯಾರು ವಿಚಾರಗಳನ್ನು ಕೊಡುವವರಾಗಿದ್ದಾರೆ, ಆಧಾರಗಳನ್ನು ಕೊಡುವವರಾಗಿದ್ದಾರೆ, ಅವರನ್ನು ಹತ್ತಿಕ್ಕೆ ಬಿಟ್ಟರೆ ಇವರನ್ನು ಏನು ನಾಶ ಮಾಡೋದು ನಮಗೇನು ದೊಡ್ಡ ಕೆಲಸ ಇಲ್ಲ ಅನ್ನುವಂಥ ಒಂದು ಯೋಚನೆಯ ಕಾರಣದಿಂದ ಕಲಬುರ್ಗಿಯವರ ಈ ಹತ್ಯೆ ಈ ರೀತಿಯೊಳಗೆ ನಡೆದಿರ್ಬೋದು. ಒಟ್ಟಾರೆಯಾಗಿ ಇಡೀ ಕನ್ನಡ ಸಂಸ್ಕೃತಿಯ ಸಂದರ್ಭದಲ್ಲಿ ಕಲಬುರ್ಗಿಯವರು, ಅದರೊಳಗೂ ವಿಶೇಷ ಅದು ಪ್ರಾಚೀನ ಕನ್ನಡ ಸಾಹಿತ್ಯ ಆಗಿರ್ಬೋದು, ನಡಗನ್ನಡ ಸಾಹಿತ್ಯ ಆಗಿರ್ಬೋದು, ಆಮೇಲೆ ಆಧುನಿಕ ಕನ್ನಡದ ಸಂದರ್ಭದಲ್ಲಿಯೂ ಕೂಡ ದೊಡ್ಡ ಮಾಹಿತಿಯ ಕಣಜ ಆಗಿದ್ದರು ಅವರು. ಬಹುತೇಕ 77 ವರ್ಷದ ಬದುಕಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದು 3-4 ಗಂಟೆ ಅವರು ದಿನಕ್ಕೆ ನಿದ್ದೆ ಮಾಡಿದರೆ ಅಪರೂಪ. ಆ 3-4 ಗಂಟೆ ನಿದ್ದೆನೂ ಕೂಡ ಎಟ್ ದ ಸ್ಟ್ರೆಚ್ ಮಾಡ್ತಾ ಇರಲಿಲ್ಲ, ಮಧ್ಯಕ್ಕೆ ಬೇಕನ್ನಿಸ್ದಾಗ ಮಾಡ್ತಾಯಿದ್ರೆ ಹೊರತು, ಹಾಗೆ ನಮ್ಮ ಹಾಗೆ ಎಲ್ಲ 8 ತಾಸು 10 ತಾಸು ನಿದ್ದೆ ಮಾಡಿದ ಒಂದು ಜಾಯಮಾನದವರೇ ಅಲ್ಲ. ಒಂದು ಮಾತನ್ನು ನಮಗೆಲ್ಲ ಅವರು ಪದೇ ಪದೇ ಹೇಳ್ತಾಯಿದ್ರು, ಗುರುವಿನ ಸುಖ ಶಿಷ್ಯನಿಗೆ ನರಕ ಅಂತ. ನಾವೆಲ್ಲ ವಿದ್ಯಾರ್ಥಿಗಳಾಗಿ ಆ ಮಾತನ್ನು ಅವ್ರ ಬಾಯಿಂದ ಅನೇಕ ಬಾರಿ ಕೇಳಿದ್ದೀವಿ. ಗುರುಗಳಾದವರು ಯಾವಾಗಲೂ ಆರಾಮಿರಬಾರ್ದು ಅಂತ, ಗುರುಗಳಾದವರು ಯಾವಾಗಲೂ ತಮ್ಮ ಸುಖದ ತಮ್ಮ ಬದುಕಿನ ಚಿಂತನೆಯನ್ನು ಮಾಡಬಾರ್ದು, ಹಾಗೇನಾದರೂ ಗುರುಗಳಾದವರು ಈ ಆರಾಮ್ ಸಂಸ್ಕೃತಿಯನ್ನು ರೂಢಿಸ್ಕೊಂಡ್ರೆ ಇಡೀ ಶಿಷ್ಯ ಸಮುದಾಯ ಅದು ನರಕದಲ್ಲಿ ಬಿದ್ದು ನರಳಿ ಹೋಗಿಬಿಡ್ತದೆ. ಅದಕ್ಕೆ ಗುರು ಆದವನು ಶಿಷ್ಯರಿಗಿಂತ ಹೆಚ್ಚು ಕಷ್ಟಪಡಬೇಕು. ಅವರ ಬದುಕನ್ನು ಹಸನು ಮಾಡಬೇಕು ಆದರೆ, ವಿದ್ಯಾರ್ಥಿಗಳ ಒಂದು ಬದುಕನ್ನು ಹಸನು ಮಾಡಬೇಕಾದ್ರೆ ಆ ಗುರು ನಿರಂತರ ಕೆಲಸದಲ್ಲಿ ಲೀನನಾಗಿರಬೇಕು. ಆ ಮೂಲಕ ತನ್ನ ಕೆಲಸದ ಚಿಂತನೆಯ ಶ್ರಮದ ಪ್ರತಿಫಲವಾಗಿ ತನ್ನ ವಿದ್ಯಾರ್ಥಿ ಸಮುದಾಯವನ್ನು ಆತ ಸುಖದಲ್ಲಿಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಬಲವಾದ ನಂಬಿಕೆ ಅವ್ರದ್ದಾಗಿತ್ತು. ಮತ್ತು ಇದರಾಚೆಗೆ ಅವರು ಏನೆಲ್ಲ ಕೆಲಸ ಮಾಡಿದರೂ ಕೂಡ ಈ ಕೆಲಸ ನಾನು ಒಬ್ಬನೇ ಮಾಡುವುದಲ್ಲ, ಇದನ್ನು ಅನೇಕ ಜನ ಮಾಡಬೇಕಾದಂಥದ್ದು ಅನ್ನುವಂಥ ಒಂದು ತಿಳುವಳಿಕೆನೂ ಕೂಡ ಇತ್ತು. ಆ ಕಾರಣದಿಂದಲೇ ಅವರು ಸುತ್ತ ಒಂದು ದೊಡ್ಡ ಟೀಮು ಕೆಲಸ ಮಾಡ್ತಾಯಿತ್ತು. ಅನೇಕ ಯೋಜನೆಗಳನ್ನು ಅವರು ಹಾಕಿದರೂ ಕೂಡ ಆ ಎಲ್ಲ ಯೋಜನೆಗಳನ್ನು ಬೇರೆ ಬೇರೆದವರಿಗೆ ಅದನ್ನು ಹಂಚಿ, ನೀವು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ, ಅಂತ ಅವರಿಗೆ ಆ ಕೆಲಸಗಳನ್ನು ಅವ್ರು ಹಂಚಿಕೊಡ್ತಾಯಿದ್ರು. ಹಂಚಿಕೊಟ್ಟ ಮೇಲೆ ಅಷ್ಟಕ್ಕೆ ಮುಗಿತಾ ಇರಲಿಲ್ಲ, ಅವ್ರಿಗೆ ಅವರು ನಿರಂತರ ಎನ್ಕ್ವೈರಿ ಮಾಡ್ತಾಯಿದ್ರು, ಎಲ್ಲಿಗೆ ಬಂತು ನಿನ್ನ ಕೆಲಸ, ಯಾಕೆ ಮುಗಿಸ್ಲಿಲ್ಲ ನೀನು, ನಿನಗೇನು ತೊಂದರೆ, ಏನು ಸಮಸ್ಯೆ? ಮತ್ತು ಅವ್ರು ಏನಾದರೂ ತೊಂದರೆಗಳನ್ನು ಹೇಳ್ಕೊಂಡಾಗ ಅದಕ್ಕೆ ಏನು ಒಂದು ಸಹಾಯ ಮಾಡಬೇಕಾಗ್ತಾಯಿತ್ತು, ಆ ಸಹಾಯವನ್ನು ಕೂಡ ಮಾಡ್ತಾಯಿದ್ರು.
ಯಾರಾದರೂ ಸುಮ್ಮನೆ ಸಮಯ ಹರಣ ಮಾಡೋಕ್ಕೆ ಒಂದೇನೋ ಸಮಯಕ್ಕೊಂದು ಕಾರಣ ಅಂತ ಹೇಳ್ತಾರಲ್ಲ, ಆ ಕಾರಣ ಹೇಳಿದ್ರೆ ಇಲ್ಲ ನೀನು ಸುಳ್ಳು ಹೇಳಕ್ಕಂತೀನಿ ನೋಡು ಅಂದರೆ ಅವ್ರಿಗೆ ಗೊತ್ತಿತ್ತು ಯಾವುದೇ ಒಂದು ಕೆಲಸ ಇನ್ನೊಬ್ಬರಿಗೆ ಕೊಡೋದಕ್ಕಿಂತ ಮುಂಚೆ ಆ ಕೆಲಸ ಅವ್ರು ತುಂಬ ಇದಕ್ಕೇನು ಮಾಡಿದರೆ ಈ ಕೆಲಸ ಆಗ್ತದೆ ಅನ್ನೋದೆಲ್ಲ ಗೊತ್ತಿತ್ತು. ಹೀಗಾಗಿ ಈ ಯೋಜನೆಗಳನ್ನು ರೂಪಿಸುವುದು ಮತ್ತು ಅವುಗಳನ್ನು ಅನುಷ್ಠಾನಗೊಳಿಸುವುದು ಈ ವಿಷಯದಲ್ಲಿ ಅವರು ನಿಷ್ಣಾತರಾಗಿದ್ದರು ಮತ್ತು ಅನೇಕ ವಿಷಯಗಳ ಒಂದು ಏನು ಅಂತರ್ಶಿಸ್ತೀಯ ಜ್ಞಾನ ಇದೆಯಲ್ಲ ಅವರಿಗೆ ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಶಬ್ದ ಅವರ ಅಧ್ಯಯನದ ಮಾರ್ಗದಲ್ಲಿ ಬಂದರೆ ಅದರ ಮೂಲ ಜಾಡು, ಆ ಶಬ್ದ ಹೇಗೆ ಹುಟ್ಕೊಳ್ತು, ಅದು ಹುಟ್ಕೊಳ್ಳಿಕ್ಕೆ ಕಾರಣ ಏನು, ಮತ್ತು ಕಾಲಾಂತರದಲ್ಲಿ ಆ ಶಬ್ದ ಯಾವ್ಯಾವ ರೀತಿಯ ರೂಪಾಂತರಗಳನ್ನು ಪಡೀತಾ ಬಂತು, ಅರ್ಥ ಇನ್ನರ್ಥ ಹೀಗೆಲ್ಲ ಅವುಗಳ ಕುರಿತು ನಮಗೆ ತರಗತಿಗಳಲ್ಲಿ ಭಾಳ ಉತ್ತಮವಾದ ರೀತಿಯಲ್ಲಿ ಅವರು ಹೇಳ್ತಾ ಇದ್ದರು. ಇವತ್ತಿಗೂ ಕರ್ನಾಟಕ ಮತ್ತು ಕನ್ನಡ, ಕನ್ನಡದ ಇತಿಹಾಸ, ಕನ್ನಡದ ಸಂಸ್ಕೃತಿ ಇವುಗಳ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಯಾರನ್ನು ಕೇಳಬೇಕು ಅನ್ನುವಂಥ ಒಂದು ಭಾಳ ದೊಡ್ಡ ಏನು ಪ್ರಶ್ನೆ ಇದೆಯಲ್ಲ, ಅವರ ಅಗಲಿಕೆಯ ಮೂಲಕ ನಮ್ಮನ್ನು ಅದು ಕಾಡ್ತಾ ಇದೆ.